92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ಕಾರ್ಯಕ್ರಮ ಶುರು ಮಾಡೋಣ. ಬಾರಿ ಬಾರಿ ಚಂದ್ರು, ಈ ಹಾಡಿನ ವಿಶೇಷ ಅಂತ ಗೊತ್ತಿದೆ ಅಲ್ವಾ? ಏನು ಈ ಹಾಡಲ್ಲಿ ಯಾರ್ತಿಯವರು ಸ್ಲೋ ಮೋಷನ್ ಅಲ್ಲಿ ಬರ್ತಾರಲ್ವಾ, ಹಂಗೆ ನಾನು ನಿಧಾನಕ್ ಬರ್ತೀನಿ. ಅದಕ್ಕೆ ಬಾರಿ ಬಾರಿ ಅಂತ ಏನಂದ್ರೆ ತುಂಬಾ ಜಾಸ್ತಿ ಆಗಿದೆ, ಹಾಗಾಗಿ ನಿಧಾನಕ್ ಬರ್ತಾ ಇದ್ದೀನಿ. ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಇವತ್ತು. ಏನಂದ್ರೆ ನಾವು ಇವತ್ತಿಂದ ಅಂಬರೀಷ್ ಅವ್ರ ಬಗ್ಗೆ ಮಾತಾಡಬೇಕು, ಯಾಕಂದ್ರೆ ನಾಳೆ ಅಂಬರೀಷ್ ಅವ್ರ ಹುಟ್ಟುಹಬ್ಬ ಅಲ್ವಾ. ಅದಕ್ಕೆ ಸೊ ನೀವು ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಅಂಬರೀಷ್ ಅವರ ನಿಜವಾದ ಹೆಸರು MH ಅಮರನಾಥ್ ಅಂತ. ಖ್ಯಾತ ಪಿಟೀಲ್ ವಾದಕರಾದಂತಹ ಚೌಡಯ್ಯನವರ ಮಗಳು ಪದ್ಮಮ್ಮ ಅಂಬರೀಷ್ ಅವರ ತಾಯಿ. ಎಂ ಹುಚ್ಚೇಗೌಡ ಇವರ ತಂದೆ. ಅವರು ಸರ್ಕಾರಿ ಸೇವೆನಲ್ಲಿ ಇದ್ದಿದ್ರಿಂದ ಅಂಬರೀಷ್ ಅವರ ಬಾಲ್ಯ ಬೇರೆ ಬೇರೆ ಊರುಗಳಲ್ಲಿ ಕಳಿತು. ಮೈಸೂರಿನಲ್ಲಿ ಕಳೆದಂತ ದಿನಗಳು ಅಂಬರೀಷ್ ಅವರ ಬದುಕಿನಲ್ಲಿ ಮಹತ್ವವಾದಂತ ತಿರುವಿಗೆ ಕಾರಣ ಆಯಿತು. ಅಂಬರೀಷ್ ಅವರು ಯಾವತ್ತೂ ಸಿನಿಮಾ ರಂಗಕ್ಕೆ ಬರೋ ಯೋಚನೆಯನ್ನ ಮಾಡಿದವರೇ ಅಲ್ಲ. ನೋಡೋದಿಕ್ಕೆ ಶತ್ರುಘ್ನ ಸಿನ್ಹಾ ಅವರ ತರ ಇದ್ದಿದ್ರಿಂದ ಸ್ನೇಹಿತರೆಲ್ಲರೂ ಚಿತ್ರರಂಗಕ್ಕೆ ಹೋಗು ಹೋಗು ಅಂತ ಅವರಿಗೆ ಬಲವಂತ ಮಾಡ್ತಾ ಇದ್ರು. ಎಲ್ಲರೂ ಫಿಲ್ಮ್ ಸ್ಟಾರ್ ಅಂತಾನೆ ಅಂಬರೀಷ್ ಅವ್ರನ್ನ ರೇಗಿಸ್ತಾ ಇದ್ರು. ಅಂಬರೀಷ್ ಅವ್ರು ಮಾತ್ರ ಇದ್ರ ಬಗ್ಗೆ ಯೋಚನೆ ಮಾಡದೆ ತಂಪಾಡಿ ತಾವಿದ್ರು. ಆಗ ಒಂದಿನ ಪೇಪರ್ನಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ನಾಗರ ಹಾವು ಚಿತ್ರಕ್ಕೆ ಹೊಸ ಕಲಾವಿದರನ್ನ ಆಯ್ಕೆ ಮಾಡ್ತಾ ಇದಾರೆ ಅನ್ನೋ ಸುದ್ದಿ ಬಂದಿತ್ತು. ಖ್ಯಾತ ನಿರ್ಮಾಪಕ ಮತ್ತೆ ನಿರ್ದೇಶಕ ಶಂಕರ್ ಸಿಂಗ್ ಅವರ ಮಗ ಸಂಗ್ರಾಮ್ ಸಿಂಗ್ ಮತ್ತೆ ಅಂಬರೀಷ್ ಅವರು ಬಾಲ್ಯ ಸ್ನೇಹಿತರು. ಅವರು ಅಂಬರೀಷ್ ಇದು ಚಿತ್ರರಂಗ ಪ್ರವೇಶ ಮಾಡೋದಕ್ಕೆ ಸೂಕ್ತವಾದ ಸಮಯ ಅಂತ ನಿರ್ಧಾರ ಮಾಡಿದ್ರು. ಮುಂದೇನಾಯಿತು ಅಂತ ನಾವು ನಿಮಗೆ ತಿಳಿಸ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಾ ಇದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹೇ ಎಂದೆಂದಿಗೂ ಹೇ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಪುಟ್ಟಣ್ಣ ಅವರ ಆಯ್ಕೆಗೆ ಸಂಗ್ರಾಮ್ ಸಿಂಗ್ ತನ್ನನ್ನ ಕರೆದೊಯ್ತಾರೆ ಅಂತ ಗೊತ್ತಾದಾಗ ಅಂಬರೀಷ್ ಅವರು ಇಡೀ ದಿನ ಸಂಗ್ರಾಮ್ ಸಿಂಗ್ ಅವ್ರ ಕೈಗೆ ಸಿಗದ ಹಾಗೆ ಮಾಯ ಆಗ್ಬಿಟ್ಟಿದ್ರಂತೆ. ಸಂಗ್ರಾಮ್ ಸಿಂಗ್ ಯಾರು ಗೊತ್ತಾ? ನಮ್ಮ ಎಸ್ ವಿ ರಾಜನ್ ಸಿಂಗ್ ಬಾಬು ಅವರ ತಮ್ಮ. ಹೌದು, ಹೀಗಿದ್ರು ಕೂಡ ನಮ್ಮ ಸಂಗ್ರಾಮ್ ಸಿಂಗ್ ಅವರು ಛಲ ಬಿಡದೆ ಅವ್ರನ್ನ ಪತ್ತೆ ಹಚ್ಚಿ ಪುಟ್ಟಣ್ಣ ಕಣಗಾಲ್ ಅವರ ಎದುರು ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು. ಅಂಬರೀಷ್ ಅವರ ಕಣ್ಣಲ್ಲಿ ಒಂದು ಡಿಫ್ರೆಂಟ್ ಆದಂತ ತೇಜಸ್ ಇರೋದನ್ನ ಕಂಡು ಪುಟ್ಟಣ್ಣ ಅವರು ನಾಗರ ಹಾವು ಚಿತ್ರದ ಜಲೀಲ್ ಪಾತ್ರಕ್ಕೆ ಅವರನ್ನ ಆಯ್ಕೆ ಮಾಡಿದ್ರು. ಹೀಗೆ ತಮಗೆ ಇಷ್ಟ ಇಲ್ದಿದ್ರು ಗೆಳೆಯರ ಬಲವಂತದಿಂದ ಅಂಬರೀಷ್ ಅವರು ಸಿನಿಮಾ ರಂಗನ ಪ್ರವೇಶ ಮಾಡಿದ್ರು. ಅಮರನಾಥ್ ಅನ್ನೋ ಹೆಸರನ್ನ ಬದಲಾಯಿಸೋಕ್ಕೆ ಪುಟ್ಟಣ್ಣ ಕಣಗಾಲ್ ಅವರು ತಮ್ಮ ಗೆಳೆಯ ವಿಜಯ ನರಸಿಂಹ ಅವರ ಸಲಹೆ ಕೇಳಿದ್ರು. ವಿಜಯ ನರಸಿಂಹ ಆಗ ಭಾಗವತ ಓದ್ತಾ ಇದ್ರು. ಅದರಲ್ಲಿ ಅಂಬರೀಷ ರಾಜನ ಕತೆ ಅವರ ಮೇಲೆ ಪ್ರಭಾವ ಬೀರ್ತು. ಅದೇ ನೆನಪಿನಲ್ಲಿ ಅವರು ಅಮರನಾಥ್ಗೆ ಅಂಬರೀಷನ ಹೆಸರನ್ನ ಸೂಚಿಸಿದ್ರು. ಆಕ್ಚುಲಿ ಏನ್ ಗೊತ್ತಾ, ಪುಟ್ಟಣ್ಣ ಕಣಗಾಲ್ ಅವರಿಗೆ ಈ ಹೀರೋಗಳಿಗೆ ಮಹಾರಾಜನ ಹೆಸರಿಡಬೇಕು, ಸೊ ರಾಜರ ತರ ಮೀರಿಬೇಕು ನಮ್ಮ ನಾಯಕ ನಟರು ಅಂತ ಆಸೆ ಇತ್ತು. ಹಾಗಾಗಿ ಇವರಿಗೆ ಅಂಬರೀಷ್, ಕುಮಾರ್ಗೆ ವಿಷ್ಣುವರ್ಧನ ಅಂತ ಹೆಸರಿಟ್ರು. ಹೊಸ ರೀತಿಯಲ್ಲಿದೆ ಅಂತ ಅಂಬರೀಷ್ ಅನ್ನೋ ಹೆಸರು ಒಂಥರ ಹೊಸ ರೀತಿಯಲ್ಲಿ ಅಂತ ಅನ್ನೋ ಕಾರಣಕ್ಕೆ ಪುಟ್ಟಣ್ಣ ಅವರು ಆ ಹೆಸರನ್ನ ಆಯ್ಕೆ ಮಾಡಿಕೊಂಡ್ರು. ನಾಗರ ಹಾವು ಚಿತ್ರದಲ್ಲಿ ಜಲೀಲನ ಪಾತ್ರನ ನಮ್ಮ ಅಂಬರೀಷ್ ಅವ್ರು ಮಾಡಿದ್ರು. ಸೂಪರ್ ಆಗಿರೋ ಡೈಲಾಗ್ ಇದೆ ಅವ್ರಿಗೆ. ಏ ಬುಲ್ಬುಲ್, ಮಾತಾಡಕ್ಕಿಲ್ವಾ? ನಾಗರ ಹೌಸ್ ಚಿತ್ರದಲ್ಲಿ ಜಲ್ಲಿನ ಪಾತ್ರ ಬಹಳ ಚಿಕ್ಕ ಪಾತ್ರ. ಪುಟ್ಟಣ್ಣ ಅವರು ಚಿಕ್ಕ ಪಾತ್ರನ ಚಿತ್ರದಲ್ಲಿ ಮುಖ್ಯ ಆಗೋ ಹಾಗೆ ನಿರೂಪಿಸಬಲ್ಲಂತ ಅತ್ಯುತ್ತಮ ನಿರ್ದೇಶಕರು. ಅದು ಹೇಗೆ ಅಂತ ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ.
92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ನಾಗರ್ ಹಾವು ಚಿತ್ರದ ಕಥೆಯಲ್ಲಿ ಅಯ್ಯಂಗಾರ್ ಕುಟುಂಬ ಹೊಂದಿರುತ್ತೆ. ಆ ಕುಟುಂಬದಲ್ಲಿ ಇಬ್ಬರು ಮಕ್ಕಳು ವರದಾ ಮತ್ತು ಅಲಮೇಲು. ವರದಾ ಮತ್ತೆ ಚಿತ್ರದ ಕಥಾನಾಯಕ ರಾಮಾಚಾರಿ ಸ್ನೇಹಿತರು. ಅಲಮೇಲು ಪ್ರತಿದಿನ ಕಾಲೇಜಿಗೆ ಹೋಗುವಾಗ ಬರುವಾಗ ರೇಗಿಸುವ ಪಾತ್ರ ಜಲೀಲನದು. ಏ ಬುಲ್ಬುಲ್, ಮಾತಾಡಕ್ಕಿಲ್ವಾ ಅನ್ನೋ ಸಣ್ಣ ಸಂಭಾಷಣೆ ಅಂಬರೀಷ್ ಅವರು ಹೇಳಬೇಕಾಗಿತ್ತು. ಅದನ್ನ ಹೇಳುವ ಕ್ರಮದಿಂದಲೇ ಅಂಬರೀಷ್ ಅವರು ಎಲ್ಲರ ಗಮನನ ಸೆಳೆದರು. ಈ ಸಿನಿಮಾದಲ್ಲಿ ರಾಮಾಚಾರಿ ಪಾತ್ರದಲ್ಲಿ ಅಭಿನಯಿಸಿದ್ದು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್. ವಿಷ್ಣುವರ್ಧನ್ ಅವರು ನಾಯಕರಾಗಿ ಚಿತ್ರರಂಗಕ್ಕೆ ಪರಿಚಿತರಾದರು ಈ ಪಾತ್ರದಿಂದ. ಅಲಮೇಲು ಪಾತ್ರದ ಮೂಲಕ ಆರತಿ ಅವರು ಪ್ರಸಿದ್ಧರಾದರು. ಮಾರ್ಗೆಟ್ ಪಾತ್ರದ ಮೂಲಕ ಶುಭ ಅವರು ಚಿತ್ರರಂಗಕ್ಕೆ ಬಂದರು. ಜಲೀಲ ಪಾತ್ರದಿಂದ ಜನಪ್ರಿಯರಾದ ಅಂಬರೀಷ್ ಮುಂದೆ ಸುಮಾರು 40 ಸಿನಿಮಾಗಳಲ್ಲಿ ಖಳನಾಯಕರಾಗಿಯೇ ಅಭಿನಯಿಸಿ ಜನಪ್ರಿಯರಾದರು. ಪುಟ್ಟಣ್ಣ ಅವರೇ ಪಡವಾರಹಳ್ಳಿ ಪಾಂಡವರು ಚಿತ್ರದ ಮೂಲಕ ಅವರನ್ನ ನಾಯಕರನ್ನಾಗಿ ಮಾಡಿದ್ರು. ಹೌದು, 5 ಜನ ಪಾಂಡವರಲ್ಲಿ ನಮ್ಮ ಅಂಬರೀಷ್ ಅಣ್ಣ ಕೂಡ ಒಬ್ರು. ಅಂಬರೀಷ್ ಮುಂದೆ ನಾಯಕರಾಗಿ ಬಹು ಎತ್ತರಕ್ಕೆ ಬೆಳೆದ್ರು. ಅವರನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡಿಸಿದ ನಾಗರಹಾವು ಅವರ ವೃತ್ತಿ ಜೀವನದಲ್ಲಿ ಮುಖ್ಯವಾದ ಸಿನಿಮಾ ಅಂತಾನೆ ಹೇಳ್ಬೋದು. ನಾನು ಪುಟ್ಟಣ್ಣ ಅವರು ಕೆತ್ತಿದ ಶಿಲ್ಪ ಅಂತ ಇವತ್ತಿಗೂ ಕೂಡ ಅಂಬರೀಷ್ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅಂಬರೀಷ್ ಅವರ ಇನ್ನೊಂದು ಪ್ರಮುಖ ಚಿತ್ರದ ಕುರಿತು ನಾವು ನಿಮಗೆ ತಿಳಿಸ್ತೀವಿ. ಕೇಳ್ತಾ ಇದ್ದೀರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ಕಾಂಟೆಸ್ಟ್ ಸ್ಟಾರ್ಟ್ ಮಾಡೋ ಸಮಯ ಬಂದೇ ಬಿಡ್ತು. ಈಗ ಒಂದು ಡೈಲಾಗ್ ಕೇಳಿಸ್ಲಾ ಗೀತಾ. ಕೇಳಿಸಪ್ಪ. ಕೇಳಿಸ್ಕೊಳ್ಳಿ ಈ ಡೈಲಾಗು. ಏನ್ರಿ ಆನಂದ್, ಇಂತ ಕಸ ಏನ್ರಿ ಮಾಡೋದು? ನಾನು ಸರ್, ನಾನೇನ್ ಮಾಡ್ದೆ ಸರ್? ಏನ್ರಿ ರೂಮ್ ಬಾಡಿಗೆ ಕಟ್ಟಿ ಎಷ್ಟು ತಿಂಗಳಾಯ್ತ್ರಿ? ಅದ ಸರ್. ಆ ಮನೆ ಹೆಂಗ್ಸು ಬಂದ್ ಕೂಗಾಡಿ ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾಳೆ. ಆದಷ್ಟು ಬೇಗ ಬಾಡಿಗೆ ಕಟ್ಬಿಡಿ. ಆಯ್ತು ಸರ್. ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ನೀವು ನಮಗೆ ತಿಳಿಸ್ಬೇಕು. ಮಾಡಬೇಕಾಗಿರೋದಿಷ್ಟೇ. ನಿಮ್ಮ ಮೊಬೈಲಲ್ಲಿ BIGBC ಅಂತ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಟ್ಟು ಚಿತ್ರದ ಹೆಸರು ನಿಮ್ಮ ಹೆಸರನ್ನ ಟೈಪ್ ಮಾಡಿ ನಮಗೆ 55454 ಈ ನಂಬರ್ಗೆ SMS ಮಾಡಬೇಕು. ಓಕೆ ಓಕೆ, ಒಂದು ಕ್ಲೂ ಕೊಡಿ. ಡೆಫಿನೆಟ್ಲಿ ಕೊಡ್ತೀನಿ. ಈ ಸಿನಿಮಾದಲ್ಲಿ ಅಂಬರೀಷ್, ಗೌತಮಿ, ರಮೇಶ್ ಅರವಿಂದ್, ಸುಂದರ್ ಕೃಷ್ಣ ಅರಸು, ಹೊನ್ನಳ್ಳಿ ಕೃಷ್ಣ, ಮಂದೀಪ್ ರೈ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಈ ಚಿತ್ರಕ್ಕೆ ಕರ್ನಾಟಕ ಸ್ಟೇಟ್ ಅವಾರ್ಡ್ ಬಂತು. 1987-88 ಸಾಲಲ್ಲಿ ಬೆಸ್ಟ್ ಸೌಂಡ್ ರೆಕಾರ್ಡಿಂಗ್ ಅಂತ ಶ್ರೀನಿವಾಸ್ ಅವ್ರಿಗೆ ಬಂತು. ಓಕೆ, ಕೇಳಮ್ಮ. ಇವಾಗ ಸಮ್ಮರ್ ಅಲ್ವಾ, ಆಮೇಲೆ ಇದ್ರದ್ದು ಮಲ್ಲಿಗೆ ಹೂವಿನ ಕಾಲ ರೀ. ನನಗೆ ಒಂದು 7 ಸುತ್ತಿನ ಮಲ್ಲಿಗೆ ತಂದು ಕೊಡ್ತೀರಾ? ಅಬ್ಬ, 7 ಸುತ್ತಿನ ಮಲ್ಲಿಗೆ ಹುಡ್ಕೊಂಡು ಹೋಗ್ಬೇಕಲ್ಲ ಗುರು. ನಾನು ಏನು ಗುರು, ಸಿಗುತ್ತೆ ಇವಾಗ ಅಲ್ವಾ? ಹುಡುಕ್ಬೇಕು. 7 ಸುತ್ತು ಅಂತ ತಕ್ಷಣ ನಿಮ್ಗೆ ಅರ್ಥ ಆಗಿರುತ್ತೆ ಯಾವುದು ಸಿನಿಮಾ ಅಂತ. ಸೊ ಕ್ಲೂ ಕೊಟ್ಟಿದ್ದೀವಿ. ಬೇಗ ಬೇಗ ನಿಮ್ಮ ಉತ್ತರಗಳನ್ನು ಕಳಿಸಿ. ನೀವು ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಏನ್ ಗೊತ್ತಾ ಚಂದ್ರು, 1980 ದಶಕದಲ್ಲಿ ಈ ವೀಕ್ಲಿ ಮ್ಯಾಗಝಿನ್ಸ್ ಬರೋದಲ್ಲ, ವಾರಪತ್ರಿಕೆಗಳು, ಅದರಲ್ಲಿ ಧಾರಾವಾಹಿಗಳು ಬರೋದು. ನಮ್ಮ ಮನೆಗಳಲ್ಲಿ ಮತ್ತೆ ಎಲ್ಲಾ ಮನೆಗಳಲ್ಲೂ ಸಾಮಾನ್ಯ ಕಥೆಗಳನ್ನ ಓದೋದಕ್ಕೆ, ಧಾರಾವಾಹಿಗಳನ್ನ ಓದೋದಕ್ಕೆ ಒಂಥರ ಜಗಳ ಕದನಗಳೇ ನಡೀತಿ. ನಾನ್ ಫಸ್ಟ್ ಓದ್ಬೇಕು, ನಾನ್ ಫಸ್ಟ್ ಓದ್ಬೇಕು. ನಿಜ, ಆವಾಗ ಎಂಟರ್ಟೈನ್ಮೆಂಟ್ ಅನ್ನೋದು ಇರಲಿಲ್ಲ. ಸಿನಿಮಾ ಇತ್ತಷ್ಟೇ, ಟಿವಿ ಇನ್ನೂ ಅಷ್ಟೊಂದು ಇದಕ್ಕೆ ಬಂದಿರಲಿಲ್ಲ, ಪ್ರಾಮಿನೆಂಟ್ ಆಗಿರಲಿಲ್ಲ. ಸೊ ಜನ ಸಿನಿಮಾ ನೋಡಬೇಕು, ಇಲ್ಲ ನಾಟಕ ನೋಡಬೇಕು, ಇಲ್ಲ ಓದಬೇಕು. ಈಸಿಯಾಗಿ ಸಿಗ್ತಾ ಇದ್ದಿದ್ದು ಓದೋದು. ಅದರಲ್ಲೂ ಈ ಮ್ಯಾಗ್ಝೀನಲ್ಲಿ ಬರೆದಂಥ ಕಥೆಗಳಂತೂ, ಈ ಧಾರಾವಾಹಿ ಕಥೆಗಳಂತೂ ಅದ್ಭುತವಾಗಿರೋದು. ಅದನ್ನ ಓದೋ ಒಂದು ವರ್ಗ. ಅದು ನಾವೆಲ್ಲ ಅದನ್ನ ಓದ್ಕೊಂಡೇ ಬೆಳೆದವರು. ಈಗ ಯಾರು ಅದನ್ನೆಲ್ಲ ಓದೋದೇ ಇಲ್ಲ. ನಮ್ಮ ಹುಡುಗರು ಓದೋದೇ ಇಲ್ಲ ಆ್ಯಕ್ಚುಲಿ. ಬರೀ ಟಿವಿ ನೋಡ್ಬಿಡ್ತಾರೆ, ಇಂಟರ್ನೆಟ್ ನೋಡ್ಬಿಡ್ತಾರೆ, ಎಲ್ಲ ಕಲ್ತ್ಕೊಂಬಿಟ್ಟು ಏನ್ಬಿಡ್ತಾರೆ. ಓದೋದು ಎಷ್ಟು ಜ್ಞಾನವನ್ನು ಬೆಳೆಸುತ್ತೆ ಅನ್ನೋದು ಜನಕ್ಕೆ ಗೊತ್ತೇ ಇಲ್ಲ. ಇರಲಿ, ಏನಿವೆ ಆಗಿನ ಕಾಲದಲ್ಲಿ ಆ ಥರ ಧಾರಾವಾಹಿಗಳನ್ನು ಓದುವ ಒಂದು ವರ್ಗ ಇತ್ತು. ಈ ಓದುಗರೇ ಚಲನಚಿತ್ರ ವೀಕ್ಷಕರು ಆಗಿದ್ದರಿಂದ ಧಾರಾವಾಹಿಗಳನ್ನು ಚಲನಚಿತ್ರ ಮಾಡೋದ್ರಲ್ಲಿ ನಿರ್ಮಾಪಕರು ಆಸಕ್ತಿ ತೋರಿಸ್ತಾ ಇದ್ರು. ಹೀಗೆ ಧಾರಾವಾಹಿಗಳಾಗಿ ಮೊದಲು ಓದುಗರನ್ನು ಸೆಳೆದ ನಂತರ
ಚಲನಚಿತ್ರವಾಗಿ ಪ್ರೇಕ್ಷಕರನ್ನ ಗೆದ್ದ ಒಂದು ಪರಂಪರೆ ಕನ್ನಡದಲ್ಲಿದೆ. ಈ ಪರಂಪರೆಯಲ್ಲಿ ಬಹಳ ಮುಖ್ಯ ಅನಿಸುವಂತ ಚಿತ್ರ ಅಂತ. ಇದು ಅಂಬರೀಷ್ ಅವರನ್ನ ನಾಯಕರಾಗಿ ಪ್ರೇಕ್ಷಕರು ಒಪ್ಪಿಕೊಳ್ಳೋ ಹಾಗೆ ಮಾಡಿದಂತ ಸಿನಿಮಾ. ಈ ಚಿತ್ರಕ್ಕಿಂತ ಮೊದಲು ಅಂಬರೀಷ್ ಅವರು ಪಡವಾರಳ್ಳಿ ಪಾಂಡವರು ಮತ್ತು ಅಮರನಾಥ ಅನ್ನೋ ಚಿತ್ರದಲ್ಲಿ ನಾಯಕರಾಗಿ ಅಭಿನಯಿಸಿದರು. ಆದರೆ ಇವೆರಡೂ ಸಿನಿಮಾಗಳು ಅವರು ನಾಯಕ ಪಾತ್ರನ ಮಾಡಬಲ್ಲರು ಅನ್ನೋದನ್ನು ತೋರಿಸಿಕೊಟ್ಟಿದ್ದೇವೆ ಹೊರತು ನಾಯಕರಾಗಿ ಗೆಲ್ಲಬಲ್ಲರು ಅನ್ನೋದನ್ನು ತೋರಿಸಿರಲಿಲ್ಲ. ಅಂಥ ಚಿತ್ರದ ಅಭೂತಪೂರ್ವ ಗೆಲುವು ಅಂಬರೀಷ್ ಅವರನ್ನ ರೆಬಲ್ ಸ್ಟಾರ್ ಸ್ಥಾನದಲ್ಲಿ ಗಟ್ಟಿಯಾಗಿ ಕೂರಿಸಿತು. ಈ ಸಿನಿಮಾದಲ್ಲಿ ಅತಿ ಚಿಕ್ಕದಾದ ಕನ್ವರ್ ಲಾಲ್ ಪಾತ್ರದಲ್ಲಿ ಕೂಡ ಅಂಬರೀಷ್ ಮಿಂಚಿದ್ರು, ಅಂದ್ರೆ ಡಬಲ್ ಆಕ್ಟಿಂಗ್ ಮಾಡಿದ್ರು ಈ ಸಿನಿಮಾದಲ್ಲಿ. ಹೌದು, ಕುತ್ತೆ ಲಾಲ್ ನಹಿ ಕನ್ವರ್ ಲಾಲ್ ಚಲೋ. ಹಲೋ ಕುತ್ತೆ, ಯಾಕ್ರಿ ನಾನು ಡೈಲಾಗ್ ಹೇಳ್ತೀನಿ, ಸಾರಿ ನಿಮ್ಮನ್ನೆಲ್ಲ ಬೈದಿದ್ದು. ಅದೇನ್ ಡೈಲಾಗ್ ಗೊತ್ತಾ, ಕುತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ ಅಂತ. ಹೌದು, ಈ ಚಿಕ್ಕ ಸಂಭಾಷಣೆಯನ್ನ ದೊಡ್ಡ ಪ್ರಮಾಣದ ಸಂಚಲನ ಸೃಷ್ಟಿಸೋ ಹಾಗೆ ನಮ್ಮ ಅಂಬರೀಷ್ ಅವರು ಹೇಳಿದ್ರು ಈ ಸಂಭಾಷಣೆನ. ಅದು ಇವತ್ತಿಗೂ ಕೂಡ ಜನಪ್ರಿಯ. ಭೂಗತ ಜಗತ್ತಿನ ವಿರುದ್ಧ ಹೋರಾಡುವಾಗ ಕಾನೂನು ವ್ಯವಸ್ಥೆಯಿಂದಲೇ ದ್ರೋಹ ಅನುಭವಿಸುವ ಹತಾಶ ನಾಯಕನಾಗಿ ನಮ್ಮ ಅಂಬರೀಷ್ ಅಣ್ಣ ಮಿಂಚಿದ್ರು ಅಂದ್ರೆ ಹಿಂಗೆ ಹಿಂಗಲ್ಲ. ಅದರಲ್ಲೂ ಕೊನೆಯ ದೃಶ್ಯದಲ್ಲಿ ಅವರು ಸಿಡಿದೇಳುವಂತಹ ಒಂದು ಕ್ರಮ ಇದೆಯಲ್ಲ ವ್ಯವಸ್ಥೆ ವಿರುದ್ಧ, ಅದು ಹತಾಶಗೊಂಡವರು ತಮ್ಮ ಪ್ರತಿನಿಧಿಯಾಗಿ ಅಂಬರೀಷ್ ಅವ್ರನ್ನ ನೋಡೋಕೆ ಶುರು ಮಾಡಿಬಿಟ್ರು. ಇನ್ನೇನು ಮುಂದೆ ಏನಾಯಿತು ಅಂತ ನಾವು ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ. ಕೇಳ್ತಾ ರೀ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಇನ್ನೊಂದ್ಸಲಿ ಡೈಲಾಗ್ ಹಾಕ್ಲಾ? ಹಾಕಪ್ಪ. ಏನ್ರಿ ಆನಂದ್ ಇಂತ ಕಸ ಏನ್ರಿ ಮಾಡೋದು? ನಾನು ಸರ್, ನಾನೇನ್ ಮಾಡಿದೆ ಸರ್? ಏನ್ರಿ ರೂಮ್ ಬಾಡಿಗೆ ಕಟ್ಟಿ ಎಷ್ಟು ತಿಂಗಳಾಯ್ತ್ರಿ? ಅದ ಸರ್, ಆ ಮನೆ ಹೆಂಗ್ಸು ಬಂದ್ ಕೂಗಾಡಿ ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾಳೆ, ಆದಷ್ಟು ಬೇಗ ಬಾಡಿಗೆ ಕಟ್ಬಿಡಿ. ಆಯ್ತು ಸರ್. ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ನೀವು ನಮಗ್ ತಿಳಿಸ್ಬೇಕು. ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಮೊಬೈಲಲ್ಲಿ BIGBC ಅಂತ ಟೈಪ್ ಮಾಡಿ, ಮತ್ತೆ ಒಂದು ಸ್ಪೇಸ್ ಕೊಟ್ಟು ಚಿತ್ರದ ಹೆಸರು, ನಿಮ್ಮ ಹೆಸರನ್ನ ಟೈಪ್ ಮಾಡಿ ನಮಗೆ 55454 ಈ ನಂಬರ್ಗೆ SMS ಮಾಡಬೇಕು. ಓಕೆನಾ? ಸೊ ಈಗ ಒಂದು ಕೆಲಸ ಮಾಡೋಣ, ಇನ್ನೊಂದು ಕ್ಲೂ ಕೊಟ್ಬಿಡ್ಲಾ? ಕೊಡಪ್ಪ. ಈ ಚಿತ್ರದ ನಿರ್ದೇಶಕರು BC ಗೌರಿಶಂಕರ್ ಅವರು. ಅವರು ಛಾಯಾಗ್ರಹಣ ಮತ್ತು ನಿರ್ದೇಶನ ಎಲ್ಲ ಎರಡನ್ನೂ ಮಾಡಿದ್ದಾರೆ. ಬಿಸಿ ಗೌರಿಶಂಕರ್ ಅವರು ನಮ್ಮ ರಕ್ಷಿತಾ ಅವರ ತಂದೆ. ತಂದೆ, ಹೌದು. ಈ ಸಿನಿಮಾ ಆಕ್ಚುಲಿ ಒಂದು ಫೇಮಸ್ ರಷ್ಯನ್ ನಾವೆಲ್, ಕ್ರೈಮ್ ಅಂಡ್ ಪನಿಷ್ಮೆಂಟ್ ಅಂತ, ಇಫ್ ಐ ಆಮ್ ರೈಟ್, ಲಿಯೋ ಟಾಲ್ಸ್ಟಾಯ್ ಬರೆದಿದ್ದು. ಈ ಕ್ರೈಮ್ ಅಂಡ್ ಪನಿಷ್ಮೆಂಟ್ ಆಧಾರದ ಮೇಲೆ ಈ ಸಿನಿಮಾ ಮಾಡಿದ್ದಾರೆ. ಓಕೆ. ನೀನು ಹೇಳಿದೆಯಲ್ಲ ಈ 7 ಸುತ್ತಿನ ಮಲಗೆ ಹೂ ಅಂತ, ಈಗ ಅದು ಎಲ್ಲಿ ಸಿಗತ್ತೆ ಅಂತ ನನಗೆ ಗೊತ್ತಾಯ್ತು. ಗೊತ್ತಾಯ್ತಾ? ಓ ಎಸ್, ಕಂಡಿಡಿದ್ಬಿಟ್ಟೆ. ಸೊ ಅವ್ರಿಗೆ ಹೇಳಿದೀನಿ ಒಂದು ಮಳ ಅಥವಾ 2 ಮಳ ಬೇಕಪ್ಪ. ಏನ್ ಗೊತ್ತಾ, ನೀವು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಕೇಳ್ಬೇಡಿ, ಅವ್ರು ನಿಮ್ ತಲೆ ನೋಡ್ಬಿಟ್ಟಾರ ಆಮೇಲೆ ಇವ್ರಿಗೆ ಯಾಕೆ ಮಲಗೆ ಹೂವಿನ ಚಿಂತೆ ಅಂತ. ಅವರು ಚಿಂತೆ ಮಾಡಿದ್ರೆ ಹೇಳ್ತೀನಪ್ಪ, ಇದು ನನ್ನ ಹೆಂಡತಿ ತಲೆಗೆ ಮೂಡಿಸೋದಕ್ಕೆ ಬೇಕು ಅಂತ ಹೇಳ್ತೀನಿ. ಇಂಥ ಅವಕಾಶ ಯಾರು ಬಿಡ್ತಾರ ತಲೆಗೆ ಹೂ ಮೂಡಿಸುವಂತ ಅವಕಾಶ. ಈ ಕ್ರೈಮ್ ಅಂಡ್ ಪನಿಷ್ಮೆಂಟ್ ಅಂತಿದೆಯಲ್ಲ, ಇದು ಒಬ್ಬ ರಷ್ಯನ್ ಆಥರ್ ಬರೆದಂತ ಪುಸ್ತಕ. ಐ ಥಿಂಕ್ ಇಫ್ ಐ ಆಮ್ ರೈಟ್, ಇಟ್ ಈಸ್ ಫಿಯೋದರ್ ದಾಸ್ತೋವ್ಸ್ಕಿ. ಈ ಕಥೆನ ಬೇಸ್ ಮಾಡಿ ಈ ಸಿನಿಮಾ ಮಾಡಿದ್ದಾರೆ. ಸೊ ಗೊತ್ತಾಯ್ತಲ್ವಾ, ಉತ್ತರ ಬೇಗ ಬೇಗ ನಮಗೆ SMS ಮಾಡಿ. ಸದ್ಯಕ್ಕೆ ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. ಅಂತ ಈ ಸಿನಿಮಾ ಅಂದಿನ ಜನಪ್ರಿಯ ವಾರಪತ್ರಿಕೆ ಸುಧಾದಲ್ಲಿ ಧಾರಾವಾಹಿಯಾಗಿ ಪ್ರಕಟವಾದಂಥ ಕತೆ. HK ಅನಂತರಾಮ್ ಅವರು ಬರೆದ ಈ ಕಾದಂಬರಿ ಪ್ರತಿ ಕಂತಿನಲ್ಲೂ ಓದುಗರ ಕುತೂಹಲವನ್ನು ಕೆರಳಿಸುತ್ತಾ ತುದಿಗಾಲಿನ ಮೇಲೆ ನಿಲ್ಲೋ ಹಾಗೆ ಮಾಡಿತ್ತು. ಕೊನೆಯ ಕಂತಿನಲ್ಲಿ ಬಂದ ನಾಯಕ ಸುಶೀಲ್ ಕುಮಾರ್ ಅವರ ದುರಂತವನ್ನು ಓದಿದ ಅನೇಕ ಓದುಗರು ಕಣ್ಣೀರಿಟ್ಟಿದ್ರು. ನಾನು ಕೂಡ ಒಬ್ಬ. ನಾನು ಕೂಡ. ಹೀಗಾಗಬಾರದಾಗಿತ್ತು ಅಂತ ಪತ್ರಿಕೆನಲ್ಲಿ 100+ ಪತ್ರಗಳು ಬಂದಿದ್ವು. ಏನ್ ಗೊತ್ತಾ ಚಂದ್ರು, ಅವಾಗ ನಾವುಗಳು ಕೂಡ ಪತ್ರ ಬರೀತಾ ಇರ್ತಿದೆ. ಆ ಕತೆಗಳನ್ನ ಓದಿದಾಗ ಎಷ್ಟು ಅದ್ರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿರ್ತಿದ್ವಿ ಅಂದ್ರೆ ಎಷ್ಟು ಚೆನ್ನಾಗಿರೋದು. ಅವರು ನಮ್ಮ ಇದಕ್ಕೆ ಪ್ರತಿಕ್ರಿಯೆಗಳನ್ನ ಬೇರೆ
ಪ್ರಿಂಟ್ ಮಾಡೋರು, ಜೊತೆಗೆ ಅದಕ್ಕೆ ಕೂಡ ಒಂಥರ ರೆಗ್ಯುಲರ್ ಆಗಿ ಒಂದು ಇದ್ರ ತರ ಚರ್ಚೆ ತರ ನಡೀತಾನೆ ಇರೋದು. ಹೌದು, ತುಂಬಾ ಅದ್ಭುತವಾಗಿರೋದು. ಹಾ, ಇದು ಮಜಾ ಇವಾಗ ಎಲ್ಲೂ ಸಿಕ್ಕಲ್ಲ ಅನ್ಸುತ್ತೆ. ಒಟ್ಟಾರೆ ಅಂಥ ಕಥೆಯ ಜನಪ್ರಿಯತೆಯನ್ನು ಗಮನಿಸಿದ ಖ್ಯಾತ ನಿರ್ದೇಶಕ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಇದನ್ನ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಅಂತ ಚಲನಚಿತ್ರ ಆಗೋದಕ್ಕೆ ಸೂಕ್ತವಾದ ವಸ್ತು ಆಗಿತ್ತು ನಿಜ, ಆದರೆ ಅದನ್ನ ಸಿನಿಮಾಗೆ ಅಳವಡಿಸೋದು ಒಂದು ಸವಾಲಿನ ಕೆಲಸನೇ ಆಗಿತ್ತು. ಅದನ್ನ ರಾಜೇಂದ್ರ ಸಿಂಗ್ ಬಾಬು ಅವರು ಅವರ ಖಾಯಂ ಚಿತ್ರ ಕಥೆಗಾರ ಎಚ್ ವಿ ಸುಬ್ರಾವ್ ಅವರು ಸೂಕ್ತವಾಗಿ ಮಾಡಿದ್ರು. ಅವ್ರು ಎಷ್ಟು ಸೊಗಸಾಗಿ ಈ ಚಿತ್ರಕಥೆ ಮತ್ತು ಸಂಭಾಷಣೆಗಳನ್ನ ರೂಪಿಸಿದ್ರು ಅಂದರೆ, ಮುಂದೆ ಈ ಚಿತ್ರ ಯಶಸ್ವಿಯಾಗಿ ಹಿಂದಿ ಮತ್ತು ತೆಲುಗು ಭಾಷೆಗಳಲ್ಲಿ ರೂಪುಗೊಂಡಾಗಲೂ ಕೂಡ ನಮ್ಮ ಎಚ್ ವಿ ಸುಬ್ರಾವ್ ಅವರ ಹತ್ರನೇ ಚಿತ್ರಕಥೆಯನ್ನು ಬರೆಸಿದ್ರು. ಅಂತ ಚಲನಚಿತ್ರ ಆಗೋದಕ್ಕೆ ಸಿದ್ಧವಾದ ನಂತರ ನಾಯಕನ ಪಾತ್ರಕ್ಕೆ ಸೂಕ್ತವಾದ ಕಲಾವಿದರ ಹುಡುಕಾಟ ಶುರುವಾಯಿತು. ಅಂದಿನ ಜನಪ್ರಿಯ ನಟರು ಚಿತ್ರಕಥೆಯನ್ನು ಕೇಳಿ ಅಭಿನಯಿಸೋದಕ್ಕೆ ಸಿದ್ಧ ಆಗಲಿಲ್ಲ. ಅಂಬರೀಷ್ ಅವರು ಮೊದಲು ಆಯ್ಕೆ ಆಗಿದ್ದು ಕಳನ ಪಾತ್ರಕ್ಕೆ, ಅಂದರೆ ಕನ್ವರ್ ಲಾಲ್ ಪಾತ್ರಕ್ಕೆ ಮಾತ್ರ. ಯಾವಾಗ ನಾಯಕನ ಪಾತ್ರಕ್ಕೆ ಸೂಕ್ತ ನಟ ಸಿಕ್ಕಲಿಲ್ವೋ, ರಾಜನ್ ಸಿಂಗ್ ಬಾಬು ಅವರು ಕನ್ವರ್ ಲಾಲ್ ಪಾತ್ರದ ಸ್ವರೂಪ ಬದಲಾಯಿಸಿ ನಾಯಕನಂತೆ ಇರುವ ಪಾತ್ರವಾಗಿ ಇದನ್ನು ರೂಪಿಸಿದ್ರು. ಬಾಬು ಅವರು ಮಾಡಿಕೊಂಡ ಈ ಬದಲಾವಣೆ ಕಥೆಯ ಸ್ವರೂಪವನ್ನ ಗಟ್ಟಿಗೊಳಿಸ್ತು. ಸುಶೀಲ್ ಕುಮಾರ್ ದುಷ್ಟಕೂಟವನ್ನ ಪ್ರವೇಶಿಸಲು ಸೂಕ್ತವಾದ ಕಾರಣವನ್ನ ಒದಗಿಸ್ತು. ಅಂಬರೀಷ್ ಒಂದೇ ರೀತಿ ಕಾಣೋ ಸುಶೀಲ್ ಕುಮಾರ್ ಮತ್ತೆ ಕನ್ನರ್ ಮತ್ತು ಕನ್ವರ್ ಲಾಲ್, ಹೀಗೆ ಎರಡು ಪಾತ್ರಗಳನ್ನ ಭಿನ್ನವಾಗಿ ಕಾಣೋ ಹಾಗೆ ಮಾಡಿದ್ರು ನಮ್ಮ ನಿರ್ದೇಶಕ ಎಸ್ ವಿ ರಾಜನ್ ಸಿಂಗ್ ಬಾಬು ಅವರು. ಇನ್ನಷ್ಟು ವಿಚಾರಗಳನ್ನು ಅಂತ ಸಿನಿಮಾ ಬಗ್ಗೆ ನಾವು ನಿಮಗೆ ತಿಳಿಸ್ತೀವಿ. ಕೇಳ್ತಾರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಇನ್ನೊಂದ್ಸಲಿ ಡೈಲಾಗ್ ಕೇಳಿಸ್ಕೊಳ್ಳಿ. ಇಂತ ಕಸ ಏನ್ರಿ ಮಾಡೋದು? ನಾನು ಸರ್, ನಾನೇನ್ ಮಾಡ್ದೆ ಸರ್? ಏನ್ರಿ ರೂಮ್ ಬಾಡಿಗೆ ಕಟ್ಟಿ ಎಷ್ಟು ತಿಂಗಳಾಯ್ತ್ರಿ? ಅದಾ ಸರ್. ಆ ಮನೆ ಹೆಂಗ್ಸೋ ಬಂದ್ ಕೂಗಾಡಿ ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾಳೆ, ಆದಷ್ಟು ಬೇಗ ಬಾಡಿಗೆ ಕಟ್ಬಿಡಿ. ಆಯ್ತು ಸರ್. ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ನೀವು ನಮಗೆ ತಿಳಿಸ್ಬೇಕು. ಮೊಬೈಲಲ್ಲಿ BIGBC ಅಂತ ಟೈಪ್ ಮಾಡಿ, ಒಂದು ಸ್ಪೇಸ್ ಕೊಟ್ಟು ಚಿತ್ರದ ಹೆಸರು, ನಿಮ್ಮ ಹೆಸರನ್ನ ಟೈಪ್ ಮಾಡಿ ನಮಗೆ 55454ಗೆ ಕಳಿಸಿ. ಬಹುಮಾನ ಏನು? ಬಹುಮಾನ ಏನು ಅಂದ್ರೆ, ಜನ್ ನಾಗೇಂದ್ರ ಅವರ 80 ವರ್ಷದ ಹುಟ್ಟು ಹಬ್ಬದ ಸಲುವಾಗಿ ರಾಗ ರಸ ಸಂಜೆ ಅಂತ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ದಯಾನಂದ ಸಾಗರ್ ಕಾಲೇಜಿನ ಆಡಿಟೋರಿಯಂನಲ್ಲಿ ಬದಿಯ ಭಾನುವಾರ 31ನೇ ತಾರೀಕು ಸಂಜೆ 4:30. ಅದಕ್ಕೆ ಹೋಗೋದಕ್ಕೆ ಟಿಕೆಟ್ ಕೊಡ್ತೀವಿ. ಮತ್ತೆ ಈ ಕಾರ್ಯಕ್ರಮಕ್ಕೆ 92.7 ಬಿಗ್ ಎಫ್ಎಂ ರೇಡಿಯೋ ಪಾರ್ಟ್ನರ್. ವೆರಿ ಗುಡ್. ಓಕೆ, ಇನ್ನೊಂದು ಕ್ಲೂ ಕೊಡ್ತೀನಿ. ಕ್ಲೂ ಏನಪ್ಪ ಅಂದ್ರೆ, ಈ ಚಿತ್ರದ ಪ್ರೊಡ್ಯೂಸರ್ಗಳು ಸಾರಾ ಗೋವಿಂದ್ ಮತ್ತು ಎಸ್ ವಿ ಪ್ರಸಾದ್ ಅವರು, ಮತ್ತು ಈ ಸಿನಿಮಾ ರಿಲೀಸ್ ಆಗಿದ್ದು 1987 ಮತ್ತು ಈ ಚಿತ್ರದ ಸಂಗೀತ ನಿರ್ದೇಶಕರು ಎಲ್ ವೈದ್ಯನಾಥನ್ ಅವರು. ನಾವು ಮುಂದುವರಿಸ್ತೀವಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. ಅಂತ ಚಿತ್ರದಲ್ಲಿ ಅಂಬರೀಷ್ ಅವರ ಜೋಡಿಯಾಗಿ ಅಭಿನಯಿಸಿದವರು ಲಕ್ಷ್ಮಿ. ಎಂಥ ಅಲ್ವಾ ಅದ್ಭುತವಾದ ಅಭಿನಯ ಅವ್ರದ್ದು ಕೂಡ. ಆರಂಭದ ಕೆಲವು ದೃಶ್ಯಗಳನ್ನ ಬಿಟ್ಟರೆ ನೋವನ್ನು ಅನುಭವಿಸುವ ಗೃಹಿಣಿಯಾಗಿ ಭಾವನಾತ್ಮಕ ಅಭಿನಯವನ್ನ ನಮ್ಮ ಲಕ್ಷ್ಮಿಯವರು ನೀಡಿ ಗಮನ ಸೆಳೆದರು. ಚಿತ್ರದಲ್ಲಿ ಅಂಬರೀಷ್ ಅವರು ಬಂದಿಯಾಗಿ ಹಿಂಸೆಯನ್ನ ಅನುಭವಿಸುತ್ತಿರುವುದನ್ನು ಕಂಡು ಸಂತಪಡೋ ದೃಶ್ಯದಲ್ಲಿ ಅವರು ಅಮೋಘವಾಗಿ ಅಭಿನಯಿಸಿದ್ರು. ಅಷ್ಟೇ ಅಲ್ಲ ರೀ, ಇದ್ರಲ್ಲಿ ಏನ್ ಗೊತ್ತಾ, ಆ ದೃಶ್ಯದಲ್ಲಿ ಉಗುರನ್ನೆಲ್ಲ ಕೀಳ್ತಾರೆ ಇದಿಟ್ಕೊಂಡು, ಕಟಿಂಗ್ ಪ್ಲೇಯರ್ ಇಟ್ಕೊಂಡು. ಆಮೇಲೆ ಅಷ್ಟೇ ಅಲ್ಲ, ಅವ್ರಿಗಷ್ಟೇ ಅಲ್ಲ ಅವರು ಹಿಂಸೆ ಕೊಡೋದು, ಲಕ್ಷ್ಮಿ ಅವ್ರಿಗೂ ಅಷ್ಟೇ. ಅವರು ಪ್ರೆಗ್ನೆಂಟ್ ಆಗಿರ್ತಾರೆ, ಅದನ್ನ ಅವ್ರ ಹೊಟ್ಟೆಗೆ ಒದ್ದು ಅಲ್ಲ, ಎಲ್ಲರಿಗೂ ಆ ದೃಶ್ಯ ಬಂದ ತಕ್ಷಣ, ಆ ದೃಶ್ಯ ಅಂದ ತಕ್ಷಣ ಎಲ್ಲರ ಕಣ್ಣು ಮುಂದೆನೂ ಅವರ ಅಭಿನಯ, ಮತ್ತೆ ಎಷ್ಟು ಚೆನ್ನಾಗಿ ಅದನ್ನ ಶೂಟ್ ಮಾಡಿದ್ದಾರೆ ನಮ್ಮ ನಿರ್ದೇಶಕ ಎಸ್ ವಿ ರಾಜ್ ಬಾಬು ಅವರು ಅಂದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದಿ ಡೈರೆಕ್ಟರ್ ಅಲ್ವಾ. ಅಂತ ಚಿತ್ರಕ್ಕೆ GK ವೆಂಕಟೇಶ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಮಾಡೋದು. ಇದು ಆ ಸಿನಿಮಾದಲ್ಲಿ ಸಂಗೀತ ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸಿತು. ಸೂಪರ್ ಸೂಪರ್ ಹಾಡಿದು ಅಂದ್ರೆ, GK ವೆಂಕಟೇಶ್ ಅವರು ಎಷ್ಟು ಅದ್ಭುತವಾದಂತಹ ಸಂಗೀತ ನೀಡಿದ್ದಾರೆ ಅಂದ್ರೆ, ಈ ಹಾಡು ಸೂಪರ್ ಹಿಟ್. ಇದೊಂದಲ್ಲ ಇನ್ನೊಂದು ಹಾಡಿದೆ ಗೊತ್ತಾ, ಪ್ರೇಮವಿದೆ ಮನದೇ
ನಗುತ್ತಾ ನಲಿವ ಹೂವಾಗಿ ಬಂದೇ. ಈ ಹಾಡಿನ ಒಂದು ಜಲ ಕೇಳೋಣ. ಸಂಜೆ ಮಲ್ಲಿಗೆ ನೋಡಮ್ಮ, ಈ ಹಾಡಿದೆಯಲ್ಲ, ಇದು ಒಂದು ಆಕ್ಚುಲಿ ಸಿನಿಮಾದಲ್ಲಿ ಒಂದು ಕ್ಯಾಬರೆ ಹಾಡು. ಕ್ಯಾಬರೆ ಹಾಡು ಅಂದಮೇಲೆ ಅದೇನು ವಿಶೇಷ ಅಲ್ಲ ಅಲ್ವಾ. ಆದರೆ ಜಿ ಕೆ ವೆಂಕಟೇಶ್ ಅವರು ಏನು ವಿಶೇಷತೆ ತಂದರು ಅಂದರೆ, ಆ ಸೀಕ್ವೆನ್ಸಲ್ಲಿ ಈ ಕ್ಯಾಬರೆ ಹಾಡಲ್ಲಿ ಒಂದು ನೋವಿನ ಛಾಯೆ ಬೇಕಾಗಿತ್ತು. ಒಂದು ಕತೆ ಹೇಳುತ್ತೆ ಹಾಡು, ನೋವಿನ ಕತೆ ಒಂದು ಹೇಳುತ್ತೆ. ಸೊ ಕ್ಯಾಬರೆ ಹಾಡಲ್ಲಿ ನೋವಿನ ಛಾಯೆ ಬರೋ ಹಾಗೆ ಜಿ ಕೆ ವೆಂಕಟೇಶ್ ಅವರು ಅದ್ಭುತವಾಗಿ ಒಂದು ರಾಗ ಸಂಯೋಜನೆ ಮಾಡಿ ಈ ಸಿನಿಮಾದಲ್ಲಿ ಅಭೇರಿ ರಾಗ. ಏನ್ ಚೆನ್ನಾಗಿ ಯೂಸ್ ಮಾಡಿರ ರಾಗನ ಅಂದ್ರೆ, ಅಬ್ಬ ಅಶೋಕ ಛಾಯೆನ್ ಬಳಸಿ ಮಾಡಿರೋ ಹಾಡು ಸೂಪರ್ ಡೂಪರ್ ಹಿಟ್. ಜೈಮಾಲ ಅವರು ಈ ಹಾಡಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ ಜೈಮಾಲ ಅವರು. ಆದರೆ ಇಡೀ ಹಾಡು ಅವ್ರಿಗೆ ಎಂತ ಒಳ್ಳೆ ಹೆಸರು ತಂದ್ಕೊಡ್ತು ಅಂದ್ರೆ, ಜೈಮಾಲ ಅವರು ಅಭಿನಯನ ಎಲ್ಲರೂ ಮೆಚ್ಕೊಂಡ್ರು ಒಂದು ಹಾಡಲ್ಲಿ ಬಂದ್ರು ಕೂಡ. ಒಟ್ಟಾರೆ ಅಂಥ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಯಶಸ್ವಿ ಚಿತ್ರಗಳಲ್ಲಿ ಒಂದು ಅಂತ ಹೇಳ್ಬೋದು. 8 ಕೇಂದ್ರಗಳಲ್ಲಿ ಶತದಿನ ಆಚರಿಸಿಕೊಂಡ ಹೆಗ್ಗಳಿಕೆ ಅಂತ ಚಿತ್ರಕ್ಕಿದೆ. ಅಂಬರೀಷ್ ಅವರನ್ನ ನಾಯಕರನ್ನಾಗಿ ರೂಪಿಸಿದ ಚಿತ್ರ ಕೂಡ ಅಂತ. ಅಂಬರೀಷ್ ಅವರ ವೃತ್ತಿ ಜೀವನದಲ್ಲಿ ಅಂಥ ಬಹಳ ಮುಖ್ಯವಾದ ತಿರುವು ಕೊಟ್ಟಂತ ಸಿನಿಮಾ. ವಿರಾಮದ ನಂತರ ಅವರ ಇನ್ನೊಂದು ಪ್ರಮುಖ ಚಿತ್ರದ ಬಗ್ಗೆ ನಾವು ಮಾತಾಡ್ತೀವಿ. ನೀವು ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಈಗ ಉತ್ತರ ಹೇಳೋ ಸಮಯ ಬಂದೇ ಬಿಡ್ತು. ಇನ್ನೊಂದ್ಸಲಿ ಡೈಲಾಗ್ ಕೇಳಿಸ್ಕೊಳ್ಳಿ. ಏನ್ರಿ ಆನಂದ್, ಇಂತ ಕಸ ಏನ್ರಿ ಮಾಡೋದು? ನಾನು ಸರ್, ನಾನೇನ್ ಮಾಡ್ದೆ ಸರ್? ಏನ್ರಿ ರೂಮ್ ಬಾಡಿಗೆ ಕಟ್ಟಿ ಎಷ್ಟು ತಿಂಗಳಾಯ್ತ್ರಿ? ಅದಾ ಸರ್. ಆ ಮನೆ ಹೆಂಗ್ಸೋ ಬಂದ್ ಕೂಗಾಡಿ ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾಳೆ, ಆದಷ್ಟು ಬೇಗ ಬಾಡಿಗೆ ಕಟ್ಬಿಡಿ. ಆಯ್ತು ಸರ್. ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ನಮ್ಮ ಪ್ರಶ್ನೆಯಾಗಿತ್ತು. ಸರಿಯಾದ ಉತ್ತರ ಬಹಳ ಜನ ಕೊಟ್ಟಿದ್ದೀರಾ. ಸರಿಯಾದ ಉತ್ತರ 7 ಸುತ್ತಿನ ಕೋಟೆ. ಅವಾಗಿಂದ 7 ಸುತ್ತಿನ ಮಲ್ಲಿಗೆ, 7 ಸುತ್ತಿನ ಮಲ್ಲಿಗೆ ಅಂತ ಹೇಳಿ ಹೇಳಿ ಎಲ್ಲರಿಗೂ ಟಕ್ಕನ್ ಗೊತ್ತಾಗ್ಬಿಡುತ್ತೆ. ಸರಿಯಾಗಿ ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ನೋಡೋಣ, ಕಂಪ್ಯೂಟರ್ ಒಬ್ಬರ ಹೆಸರನ್ನ ಆಯ್ಕೆ ಮಾಡ್ತೀವಿ, ಅವ್ರಿಗೆ ಬಹುಮಾನವನ್ನು ಕೊಡ್ತೀವಿ. 31ನೇ ತಾರೀಕು ದಯಾನಂದ್ ಸಾಗರ್ ಕಾಲೇಜ್ ಆಡಿಟೋರಿಯಂನಲ್ಲಿ ರಾಜನ್ ನಾಗೇಂದ್ರ ಅವರ 80ನೇ ವರ್ಷದ ಹುಟ್ಟು ಹಬ್ಬದ ಪ್ರಯುಕ್ತ ಒಂದು ರಾಗ ರಸ ಸಂಜೆ ಅಂತ ಕಾರ್ಯಕ್ರಮದ ಹೆಸರು. ಇದು 4:15 ಶುರುವಾಗುತ್ತೆ. ಓ, ಸೆಲೆಕ್ಟ್ ಮಾಡೇ ಬಿಡ್ತು ಕಂಪ್ಯೂಟರ್ ವಿನ್ನರ್ನ. ನಂಬರ್ ಎಂಡಿಂಗ್ 6758 ಉಷಾ ಮೂರ್ತಿ. ಕಂಗ್ರ್ಯಾಚುಲೇಷನ್ಸ್ ಉಷಾ ಅವರೇ, ನಿಮಗೆ ಬಹುಮಾನವನ್ನ ಕೊಡ್ತಾ ಇದ್ದೀವಿ. 92.7 ಬಿಗ್ ಎಫ್ಎಂ ಇಂದ ಯಾರಾದರೂ ನಿಮ್ಮನ್ನ ಸಂಪರ್ಕಿಸ್ತಾರೆ, ನೀವು ಬಂದು ಟಿಕೆಟ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ, ಮತ್ತೆ ಕಾರ್ಯಕ್ರಮದಲ್ಲಿ ನಿಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ಎಂಜಾಯ್ ಮಾಡಿ. ಸದ್ಯಕ್ಕೆ ನಾವು ಮುಂದುವರಿಸ್ತೀವಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಶಂಕರ್ ಗುರುವಿನಂತಹ ಮೈಲಿಗಲ್ಲಾದ ಚಿತ್ರನ ನಿರ್ದೇಶನ ಮಾಡಿದ ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿದ ಇನ್ನೊಂದು ಅತ್ಯಂತ ಅದ್ಭುತವಾದ ಚಿತ್ರ ಚಕ್ರವ್ಯೂಹ. ಇದು ಅಂಬರೀಷ್ ಅವರಿಗೆ ಹೊಸ ಇಮೇಜ್ ಅನ್ನು ನೀಡಿದಂತಹ ಚಿತ್ರ. ಆಂಗ್ರಿ ಯಂಗ್ ಮ್ಯಾನ್ ರೂಪದಲ್ಲಿ ಪ್ರೇಕ್ಷಕರು ಅವರನ್ನ ಆರಾಧಿಸೋಕೆ ಶುರು ಮಾಡಿ. ಇಲ್ಲಿಂದ ಮುಂದೆ ಇಂಥದ್ದೇ ಮಾದರಿಯ ಹಲವು ಚಿತ್ರಗಳಲ್ಲಿ ಅಂಬರೀಷ್ ಅವರು ಕಾಣಿಸ್ಕೊಂಡ್ರು. ಈ ಚಿತ್ರಕ್ಕಿಂತಲೂ ಮೊದಲು ವಿ ಸೋಮಶೇಖರ್ ಅವರು ಅಂಬರೀಷ್ ಅವರನ್ನ ನಾಯಕರನ್ನಾಗಿಸಿ ಅಜಿತ್ ಅನ್ನೋ ಚಿತ್ರನ ನಿರ್ದೇಶನ ಮಾಡಿದ್ರು. ಈ ಅಜಿತ್ ಚಿತ್ರದಲ್ಲಿ ಅಂಬರೀಷ್ ನೀಡಿದ ಅಭಿನಯವನ್ನ ಮೆಚ್ಚಿಕೊಂಡು ಸೋಮಶೇಖರ್ ಅವರು ಭಿನ್ನವಾದ ಪಾತ್ರವೊಂದನ್ನ ನೀಡುವ ಪ್ರಾಮಿಸ್ ಮಾಡಿದ್ರು. ಅದೇ ಹೊತ್ತಿಗೆ ಈಶ್ವರಿ ಪ್ರೊಡಕ್ಷನ್ಸ್ಗೋಸ್ಕರ ಎನ್ ವೀರಸ್ವಾಮಿಯವರು ಒಂದು ವಿಭಿನ್ನವಾದ ಸಿನಿಮಾನ ನಿರ್ದೇಶಿಸಿಕೊಡುವಂತೆ ಸೋಮಶೇಖರ್ ಅವರನ್ನ ಕೇಳಿಕೊಂಡಿದ್ರು. ವಿ ಸೋಮಶೇಖರ್ ಅವರ ಬಹುತೇಕ ಚಿತ್ರಗಳಿಗೆ ಕತೆಗಳನ್ನ ನೀಡಿದವರು ಎಂ ಡಿ ಸುಂದರ್ ಅವರು. ಸೀತಾರಾಮು ತರಹ ಬಹಳ ಡಿಫ್ರೆಂಟ್ ಅನಿಸಬಲ್ಲ ಕತೆಯನ್ನ ಅವರೇ ಇವರಿಗೆ ಕೊಟ್ಟರು, ಅಂದ್ರೆ ಎಂ ಡಿ ಸುಂದರ್ ಅವರೇ ಸೋಮಶೇಖರ್ ಅವರಿಗೆ ಕೊಟ್ಟರು.
ಚಕ್ರವ್ಯೂಹದ ಕುರಿತು ಇನ್ನಷ್ಟು ಮಾಹಿತಿಯನ್ನ ನಾವು ನಿಮಗೆ ಒಂದು ವಿರಾಮ ತಗೊಂಡು ಕೊಡ್ತೀವಿ. ಕೇಳ್ತಾರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಎಂ ಡಿ ಸುಂದರ್ ಚಕ್ರವ್ಯೂಹ ಕಥೆಯನ್ನ ಸಿದ್ಧಗೊಳಿಸಿದ್ದು ಖ್ಯಾತ ತೆಲುಗು ನಟ ಮೋಹನ್ ಬಾಬು ಅವರ ಸಲುವಾಗಿ. ಈ ಕಥೆಯನ್ನ ಆಧರಿಸಿ ಚಿತ್ರ ರೂಪುಗೊಳ್ಳುತ್ತಿರುವಾಗ ಆಂಧ್ರಪ್ರದೇಶ ರಾಜಕಾರಣದಲ್ಲಿ ಮಹತ್ತರವಾದ ಬದಲಾವಣೆ ಸಂಭವಿಸಿತು. ಚಿತ್ರರಂಗದ ಪ್ರಮುಖ ಕಲಾವಿದರಾಗಿದ್ದಂತಹ ಎನ್ ಟಿ ರಾಮರಾವ್ ಅವರು ರಾಜಕೀಯ ಪ್ರವೇಶ ಮಾಡಿ ಯಶಸ್ವಿಯಾಗಿದ್ದು ಮಾತ್ರ ಅಲ್ಲ, ಮುಖ್ಯಮಂತ್ರಿ ಕೂಡ ಆಗ್ಬಿಟ್ರು. ಈ ಹಿನ್ನೆಲೆಯಲ್ಲಿ ಮೋಹನ್ ಬಾಬು ಅವರು ಈ ಚಿತ್ರದ ನಿರ್ಮಾಣನ ನಿಲ್ಲಿಸಿಬಿಟ್ರು. ಆಂಧ್ರಪ್ರದೇಶದಲ್ಲಿ ಬೇರೆ ಯಾವ ನಿರ್ಮಾಪಕರು ಇದನ್ನ ಸಿನಿಮಾ ಮಾಡೋದಕ್ಕೆ ಮುಂದಾಗ್ಲಿಲ್ಲ. ಇಂಥ ಸಂದರ್ಭದಲ್ಲೇ ಸೋಮಶೇಖರ್ ಅವರಿಗೆ ಎಂ ಡಿ ಸುಂದರ್ ಅವರು ಈ ಕಥೆಯನ್ನ ತೋರಿಸಿದ್ರು. ಕಥೆನ ಅಪಾರವಾಗಿ ಮೆಚ್ಚಿಕೊಂಡ ಸೋಮಶೇಖರ್ ಅವರು ವೀರಸ್ವಾಮಿ ಅವರಿಗೆ ಈ ಕಥೆ ಕುರಿತು ವಿವರಿಸಿದ್ರು. ಅದು ವೀರಸ್ವಾಮಿ ಅವರಿಗೆ ಇಷ್ಟವಾಗ್ದಿದ್ರು. ಆಗ ಯುವಕರಾಗಿದ್ದ ಅವರ ಮಗ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರಿಗಂತೂ ತುಂಬಾನೇ ಇಷ್ಟ ಆಯ್ತು. ರವಿಚಂದ್ರನ್ ಅವರ ಪ್ರೇರಣೆಯಿಂದಾನೇ ಚಕ್ರವ್ಯೂಹ ತೆರೆ ಮೇಲೆ ಬರೋದಕ್ಕೆ ಸಾಧ್ಯ ಆಯ್ತು. ರವಿಚಂದ್ರನ್ ಅವರು ಈ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಚಕ್ರವ್ಯೂಹ ಈ ಚಿತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ, ಕೇಳ್ತಾ ಇದ್ದೀರಿ. ಒಂದ್ನಿಮಿಷ ಈ ಸಿನಿಮಾದ ಒಂದು ಒಳ್ಳೆ ಹಾಡಿದೆ, ಚಳಿ ಚಳಿ ತಾಳೇನು ಚಳಿ, ಎ ಸಿ ಆಫ್ ಮಾಡು. ಈ ಹಾಡನ್ನ ಕೇಳಿಕೊಂಡು ನೀವು ವಾಪಸ್ ಬನ್ನಿ, ನಾವು ಮುಂದುವರಿಸ್ತೀವಿ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. ಚಕ್ರವ್ಯೂಹ ಈ ಚಿತ್ರದ ಜನಪ್ರಿಯ ಜೋಡಿಯಾಗಿ ನಟಿಸಿದವರು ಅಂಬರೀಷ್ ಮತ್ತು ಅಂಬಿಕಾ ಅವರು. ಇವರಿಬ್ಬರ ಅಭಿನಯದಲ್ಲಿ ಮೂಡಿ ಬಂದ ಈ ತಾನೆ ಕೇಳದಲ್ಲ ಹಾಡು, ಚಳಿ ಚಳಿ ತಾಳೆನು ಈ ಚಳಿಯ, ಒಂದು ಟ್ರೆಂಡ್ ಸೆಟ್ ಮಾಡಿದ ಹಾಡಾಯ್ತು. ಮುಂದೆ ಅಂಬರೀಷ್ ಅಭಿನಯದ ಅನೇಕ ಚಿತ್ರಗಳಲ್ಲಿ ಇಂತಹ ಗೀತೆಗಳು ಬರೋದಕ್ಕೆ ಶುರು ಆಯ್ತು. ವ್ಯವಸ್ಥೆಯ ವಿರುದ್ಧ ದಂಗೆ ಏಳುವ ಕುಪಿತ ಯುವಕನಾಗಿ ಅಂಬರೀಷ್ ಅವರು ಪರಿಣಾಮಕಾರಿಯಾದ ಅಭಿನಯನ ನೀಡಿದ್ರು. ಆಗಿನ ರಾಜಕೀಯ ವ್ಯವಸ್ಥೆಯ ವಿರುದ್ಧ ಯುವಕರು ಅಸಮಾಧಾನಗೊಂಡಿದ್ರು, ಅದರಲ್ಲೂ ಅವರೆಲ್ಲರೂ ಅಂಬರೀಷ್ ಅವರಲ್ಲಿ ತಮ್ಮನ್ನ ತಾವು ಕಂಡುಕೊಂಡ್ರು. ಈ ಸಿನಿಮಾದಲ್ಲಿ ಅಂಬರೀಷ್ ತಮ್ಮ ನಿಜವಾದ ಹೆಸರಾದ ಅಮರನಾಥ್ ಅನ್ನೋ ಹೆಸರಿನಲ್ಲೇ ಕಾಣಿಸ್ಕೊಂಡಿದ್ರು, ಅಂದ್ರೆ ಪಾತ್ರದ ಹೆಸರು ಅಮರನಾಥ್. ಚಿತ್ರದಲ್ಲಿ ಅವರು ಚುನಾವಣೆಗೆ ಸ್ಪರ್ಧಿಸಿ ಗೆಲ್ಲುವ ದೃಶ್ಯವಿದ್ದರಿಂದ ಅವರ ರಾಜಕೀಯ ಪ್ರವೇಶದ ಕುರಿತು ಮಾತುಗಳು ಶುರುವಾಯಿತು. 1985 ನಡೆದ ಮಧ್ಯಂತರ ಚುನಾವಣೆಯಲ್ಲೇ ಅವರು ಸ್ಪರ್ಧಿಸುತ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಬಂತು. ಈ ಸಿನಿಮಾ ಬಂದು 14 ಆದ ನಂತರ ನಮ್ಮ ಅಂಬರೀಷ್ ಅಣ್ಣ ರಾಜಕೀಯಕ್ಕೆ ಬಂದ್ರು. ಹಲವು ಏಳು ಬೀಳುಗಳನ್ನ ಅನುಭವಿಸಿ ಈಗ ಸಚಿವರಾಗಿದ್ದಾರೆ. ಅಂಬರೀಷ್ ಅವರ ಬಗ್ಗೆ ಇನ್ನಷ್ಟು ಅದ್ಭುತವಾದಂತಹ ಮಾಹಿತಿಯನ್ನ ನಾವು ಕೊಡಬೇಕು, ಅವರ ಇನ್ನೊಂದು ಮುಖ್ಯವಾದ ಚಿತ್ರದ ಬಗ್ಗೆ ನಾವು ಹೇಳಬೇಕು, ಆದ್ರೆ ಈಗ ಆಗಲ್ಲ, ಯಾಕಂದ್ರೆ ಟೈಮ್ ಆಗೋಯ್ತು. ರಾಕ್ ಸ್ಟಾರ್ ರೋಹಿತ್ ಅವರ ಪಕ್ಕ ಲೋಕಲ್ ಶೋ ಸ್ಟಾರ್ಟ್ ಆಗಬೇಕು, ನಾವು ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗ್ಬೇಕು. ಪಾನಿಪುರಿ ಟೈಮ್ ಬಂದಿದೆ. ನೀವು ಕೇಳ್ತಾರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ನಡಿ ಹೋಗಣ, ನೀವು ಹೊರಡಿ, ಪಾನಿಪುರಿ ತಿನ್ನೋಣ, ನಡಿ ಹೋಗಣ, ಪಾನಿಪುರಿ ತಿನ್ನೋಣ.